श्री गुरुभ्यो नमः। हरिः ओम्। सच्चिदानन्द रूपाय विश्वोत्पत्यादि हेतवे तापत्रय विनाशाय श्रीकृष्णाय वयं नमः। ओम श्रीकृष्ण परब्रह्मणे नमः। श्रीमद्भागवत महापुराणम् उद्धव गीते भाग 52। श्री भगवानुवाच स्त्रीणां तु शतरूपाहं पुंसां स्वायंभुवो मनुः नारायणो मुनीनां च कुमारो ब्रह्मचारिणां धर्माणामस्मि संन्यासः क्षेमाणाम बहिर्मतिः गुह्यानां सूनृतं मौनं मिथुनामजस्त्वहम् संवत्सरोऽस्म्यनिमिषामृतोनां मधुमाधवौ मासानां मार्गशीर्षोऽहन्नक्षत्राणां तथाभिजित अहंयुगानां च कृतं धीराणां देवलोसितः द्वैपायनोऽस्मि व्यासानां कवीनां काव्य आत्मवान् वासुदेवो भगवतां त्वन्तु भागवतेष्वहम् किं पुरुषाणां हनुमान् विद्याध्राणां सुदर्शनः रत्नानां पद्मरागोऽस्मि पद्मकोशः सुपेशसाम् कुशोऽस्मि दर्भजातीनां गव्यमाज्यं हविष्वहम् व्यवसायिनामहं लक्ष्मीः कितवानाञ्छलग्रहः तितिक्षास्मि तितिक्षूणां सत्त्वं सत्त्ववतामहम् ओजःसहो बलवतां कर्माहं विद्धि सात्वतां सात्वतां नवमूर्तीनामादिमूर्तिरहं परा विश्वावसुः पूर्वचित्तिर्गन्धर्वाप्सरसामहम् भूधराणामहं स्थैर्यं गन्धमात्रमहं भुवः। हरिः ओम् तत्सत्। श्रीकृष्ण परमात्मनो उद्धवनिगे तन्न विभूतिगळन्नु तिळिसुत्तिद्दाने। निन्नेय उपदेशवु मुंदुवरियुत्तिदे। ಭಗವಂತನು ಹೇಳುತ್ತಾನೆ, ಸ್ತ್ರೀಯರಲ್ಲಿ ಮನುಪತ್ನಿ ಶತರೂಪ, ಪುರುಷರಲ್ಲಿ ಸ್ವಯಂಭುವ ಮನು, ಮುನೀಶ್ವರರಲ್ಲಿ ನಾರಾಯಣ, ಬ್ರಹ್ಮಚಾರಿಗಳಲ್ಲಿ ಸನತ್ಕುಮಾರರು ನಾನೇ ಆಗಿದ್ದೇನೆ. ಧರ್ಮಗಳಲ್ಲಿ ಸನ್ಯಾಸ ಧರ್ಮವು ಶ್ರೇಯಸ್ಕಾಮಿ ಪುರುಷರ ಅಂತರ್ಮುಖಿ ವೃತ್ತಿಯು ಯಾವುದೇ ಮಾತನ್ನು ಗೋಪನೀಯವಾಗಿಡುವುದಕ್ಕಾಗಿ ಮಧುರವಾಣಿ ಮತ್ತು ಮೌನ ನಾನೇ ಆಗಿದ್ದೇನೆ. ಯಾರ ಶರೀರದ ಎರಡು ಭಾಗಗಳಿಂದ ಸ್ತ್ರೀ ಪುರುಷರ ಮೊದಲನೆಯ ಜೋಡಿಯು ಉತ್ಪನ್ನವಾಯಿತೋ ಆ ಬ್ರಹ್ಮದೇವರು ನಾನೇ ಆಗಿದ್ದೇನೆ. ಸದಾಕಾಲವೂ ಎಚ್ಚರವಾಗಿರುವವರಲ್ಲಿ ಸಂವತ್ಸರ ರೂಪಿ ಕಾಲವೂ ನಾನೇ. ಋತುಗಳಲ್ಲಿ ವಸಂತನು, ತಿಂಗಳುಗಳಲ್ಲಿ ಮಾರ್ಗಶೀರ್ಷವು, ನಕ್ಷತ್ರಗಳಲ್ಲಿ ಅಭಿಜಿತ್ ನಾನೇ ಆಗಿದ್ದೇನೆ. ಯುಗಗಳಲ್ಲಿ ಕೃತಯುಗವು, ವಿವೇಕಿಗಳಲ್ಲಿ ದೇವರ್ಷಿ ದೇವಲ ಮತ್ತು ಅಸಿತನು, ವ್ಯಾಸರಲ್ಲಿ ಶ್ರೀಕೃಷ್ಣ ದ್ವೈಪಾಯನ ವ್ಯಾಸ ಹಾಗೂ ಕವಿಗಳಲ್ಲಿ ಮನಸ್ವಿ ಶುಕ್ರಾಚಾರ್ಯರು ನಾನೇ ಆಗಿರುವೆನು. ಷಡ್ಗುಣೈಶ್ವರ್ಯಗಳಲ್ಲಿ ಭಗವಾನ್ ವಾಸುದೇವನು ನಾನೇ. ನನ್ನ ಪ್ರೇಮಿ ಭಕ್ತರಲ್ಲಿ ನೀನು, ಕಿಂಪುರುಷರಲ್ಲಿ ಹನುಮಂತನು, ವಿದ್ಯಾಧರರಲ್ಲಿ ಸುದರ್ಶನವು ನಾನೇ ಆಗಿದ್ದೇನೆ. ರತ್ನಗಳಲ್ಲಿ ಪದ್ಮರಾಗವು, ಸುಂದರ ವಸ್ತುಗಳಲ್ಲಿ ಕಮಲದ ಮೊಗ್ಗು, ತೃಣಗಳಲ್ಲಿ ಕುಶ, ಹವಿಸ್ಸುಗಳಲ್ಲಿ ಹಸುವಿನ ತುಪ್ಪ ನಾನೇ ಆಗಿದ್ದೇನೆ. ವ್ಯಾಪಾರಿಗಳಲ್ಲಿ ಇರುವ ಲಕ್ಷ್ಮಿಯು, ಛಲ ಕಪಟ ಮಾಡುವವರಲ್ಲಿ ದ್ಯೂತಕ್ರೀಡೆಯು, ತಿತಿಚ್ಛುಗಳ ತಿತಿಕ್ಷೆಯು, ಸಾತ್ವಿಕರಲ್ಲಿರುವ ಸತ್ವಗುಣವು ನಾನೇ ಆಗಿರುವೆನು. ಬಲಿಷ್ಠರಲ್ಲಿ ಉತ್ಸಾಹ ಪರಾಕ್ರಮವು,
ಭಗವದ್ಭಕ್ತರಲ್ಲಿ ಭಕ್ತಿಯುಕ್ತ ನಿಷ್ಕಾಮಕರ್ಮವು, ವೈಷ್ಣವರಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಹಯಗ್ರೀವ, ವರಾಹ, ನೃಸಿಂಹ ಮತ್ತು ಬ್ರಹ್ಮ ಈ ಒಂಬತ್ತು ಮೂರ್ತಿಗಳಲ್ಲಿ ಮೊದಲನೆಯದಾದ ಶ್ರೇಷ್ಠ ವಾಸುದೇವ ಮೂರ್ತಿಯೂ ನಾನೇ ಆಗಿದ್ದೇನೆ. ಗಂಧರ್ವರಲ್ಲಿ ವಿಶ್ವಾವಸು, ಅಪ್ಸರೆಯರಲ್ಲಿ ಬ್ರಹ್ಮನ ಆಸ್ಥಾನದ ಅಪ್ಸರೆ ಪೂರ್ವಚಿತ್ತಿ, ಪರ್ವತಗಳಲ್ಲಿ ಸ್ಥಿರತೆ, ಪೃಥ್ವಿಯಲ್ಲಿ ಶುದ್ಧ ಗಂಧ ತನ್ಮಾತ್ರೆಯ ಗುಣಶಬ್ದ ನಾನೇ ಆಗಿದ್ದೇನೆ. ಹರಿಹಿ ಓಂ ತತ್ಸತ್.